ತಿಪ್ಪ ಚೆನ್ನಾಗಿದ್ಯೋನು? ಸ್ವಲ್ಪ ಹೊಸದಾಗೈತೆ. ಏ ತಿಪ್ಪ, ಬಟ್ಟೆಗೆ ಎಷ್ಟಾಯ್ತು? ಇನ್ನೂರು. ಸರಿ ಹೋಯ್ತು. ನಾನು ಕೊಟ್ಟಿದ್ದು ಸರಿ ಹೋಯ್ತು ತಾನೆ? ನಾನೇನು ಸುಳ್ಳು ಹೇಳ್ತಾ ಇದ್ದೇನೆ? ಸರಿ ಹೋಯ್ ಕೆಲ್ರ, ಸರಿ ಹೋಯ್ತು, ಎಲ್ಲ ನೆಗೆದು ಬಿದ್ದಾಯ್ತು. ಏನು ಅದು, ಸರಿಯಾಗೋಳು. ಬೇರೆಂಗ, ನಿಮ್ಮ ಮಾವನ ಮನೆಯಿಂದ ಬೇಕಾದಷ್ಟು ಕಾರ್ಗಳು ಹೋಯ್ತು, ಅದ್ರಲ್ಲಿ ಬೇಕಾದಷ್ಟು ಜನನೂ ಇದ್ರು. ವಿಷಯ ಏನು ಅಂತ ವಿಚಾರಿಸಿದ್ದಕ್ಕೆ ನಿನ್ ಪಾಪಚ್ಚಿ ನೋಡೋದಿಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರಂತೆ. ಹೌದಾ? ಹ್ಮ್. ಏ ತಿಪ್ಪ, ಈಗೇನೋ ಮಾಡೋದು? ಊರಿಗೆ ನಕ ತಗೊಂಡು ನೇಣ ಹಾಕ. ಸರಿ. ನೆಟ್ಟಿಗೆ ನೀವು ಮಾವನ ಹೋಗಿ ಹೇಳು, ನಾನು ಸುಜಾತ ಇಬ್ಬರು ಪ್ರೀತಿಸ್ತಾ ಇದೀವಿ, ನಮ್ ಇಬ್ಬರಿಗೂ ಮದುವೆ ಮಾಡಿಡು ಅಂತ ಕೇಳೋದು. ಇಷ್ಟು ದಿನ ನೀವೇ ಅಲ್ಲಿಗೆ ಹೋಗ್ತಿದ್ರಿ, ಇವತ್ತು ಅವರೆಲ್ಲ ಇಲ್ಲಿಗೆ ಬಂದ್ರ ನನ್ನ ಕೈ ಓಡ್ಲಿಲ್ಲ, ಕಾಲು ಓಡ್ಲಿಲ್ಲ. ಏನೋ ಧ್ವನಿ ಬಹಳ ಜೋರಾಗಿದೆ, ಏನ್ ಸಮಾಚಾರ? ಪಾಪಚ್ಚಿಗೆ ಗಂಡು ನೋಡ್ತಾ ಇದ್ದೀರಾ? ನೋಡಿದ್ರೆ ನಿನಗೇನ? ಮನೆಯಲ್ಲಿ ಅಳಿಯನ್ನು ಇಟ್ಕೊಂಡು ಬೀದಿಲ ಹುಡುಕ್ತೀರಾ? ಮನೆಯಲ್ಲಿರೋ ಅಳಿಯನ ಯಾವನು? ಅವನು ನಾನೇ. ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾ ಇದ್ದೀನಿ, ಪಾಪ ಬುದ್ಧಿ ಇಲ್ಲ. ಇವನಿಗೆ ಆ ಬುದ್ಧಿ ಇಲ್ಲ. ಲೇ ಲೇ, ಮೂಲೆಯಲ್ಲಿ ಬಿಡೋ ಚಪ್ಪಲಿನ ಸೋಫಾ ಮೇಲೆ ತಂದಿಟ್ರೆ ಹೀಗೆ ಕಡೆ ಆಗೋದು? ಈ ಬೇವಾಸಿ ನನ್ನ ಮಗನಿಗೆ ಸುಜಾತ ಇಂಗ್ಲಿಷ್ ಕಲ್ಸ್ಕೊಡಕ್ ಹೋದ್ಲಲ್ಲ, ಅದ್ರ ಪರಿಣಾಮ ಕಣೆ ಇದು, ಅದ್ರ ಪರಿಣಾಮ. ಇಲ್ಲ ಮಾಮ, ನಾ ಇಂಗ್ಲಿಷ್ನಲ್ಲಿ ಹೇಳ್ತಾ ಇಲ್ಲ, ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ನನ್ನ ಸ್ನೇಹಿತರು ಹೇಳಿದ್ರು ನಾನು ಪಾಪಚ್ಚಿನ ಪ್ರೀತಿಸ್ತಾ ಇದ್ದೀನಂತೆ, ಅವಳನ್ನೇ ಮದುವೆ ಮಾಡ್ಕೋಬೇಕಂತೆ. ರಂಗ ಸಾವಿತ್ರಿ, ನೀನು ಸುಮ್ಮನೆ ಏನೋ ತಿರ್ಬೋಕಿ. ನನ್ನ ಮಗನೇ ಬೀದಿಲಿ ಬಿದ್ದಿದ್ ನಿನ್ನ ಮನೆಗೆ ಕರ್ಕೊಂಬಂದು ಅನ್ನ ಹಾಕಿ ಬಟ್ಟೆ ಕೊಟ್ಟು ಮನುಷ್ಯನ ಮಾಡದ್ನಲ್ಲ, ಅದಕ್ಕಿದೇ ಏನೋ ನೀನ್ ತೋರಿಸ್ತಾ ಇರೋ ಗೌರವ? ನಿನ್ನ ಚರ್ಮ ಸುಲ್ದು ಹಾಕೋಕ್ ಮುಂಚೆ ಮೊದ್ಲಿ ಮನೆ ಬಿಟ್ಟು ಹೊಟ್ಟು, ನಿನ್ನ ಕೊಂದು ಹಾಕ್ಬಿಡ್ತೀನಿ. ಮಾವ, ನಾನ್ ಮಾತಾಡಿದ್ ತಪ್ಪ ಮಾವ? ನನಗೆ ಗೊತ್ತಿಲ್ಲ ಮಾವ, ನನ್ನ ಸ್ನೇಹಿತರು ನನ್ನ ಕೇಳು ಅಂತ ಹೇಳಿದ್ರು ಮಾವ, ಅದಕ್ಕೆ ನಾನು ಕೇಳಿದೆ ಮಾವ. ಮಾವ, ಬೇಕಾದ್ರೆ ನನ್ನ ಚೆನ್ನ ಒಡೆದು ಬಿಡು, ಆದ್ರೆ ಮನೆ ಬಿಟ್ಟು ಮಾತ್ರ ಹೋಗು ಅಂತ ಹೇಳ್ಬೇಡ ಮಾವ. ಸಾವಿತ್ರಿ, ಮೊದ್ಲವನ್ನು ಹೋಗು ಅಂತ ಹೇಳು. ಯಾವಾಗ ನನ್ನ ಮಗಳನ್ನು ಕೇಳೋ ಸ್ಥಿತಿಗೆ ನೀನು ಬಂದಿಯೋ, ಈ ಮನೇಲಿ ನಿನಗೆ ಜಾಗ ಇಲ್ಲ. ಏನೋ ನೋಡ್ತಾ ಇದೀಯಾ? ಇಲ್ಲೇ ನಿಂತಿದ್ದೆ ನಾನು ಮಾತಾಡಲ್ಲ, ನನ್ನ ಬಂದೂಕ ಮಾತಾಡಂತೆ. ಅಯ್ಯೋ, ಬೇಡಂದ್ರೆ ನಿಮ್ದಮ್ಮಯ್ಯ ಅಂತೀನಿ, ಅವನ್ನೇನು ಮಾಡ್ಬೇಡಿ. ಹಾಗಾದ್ರೆ ಅವನ ಆಟ ಕೇಳು. ರಂಗ, ನನ್ನ ಗಂಡ ಕೊಲೆಗಾರನಾಗಿ ನನ್ನ ಮುತ್ತೈದೆತನ ಕಳ್ಕೊಳ್ಳೋದಕ್ಕಿಂತ ನಿನ್ನ ಕಳ್ಕೊಳ್ಳೋದೇ ಮೇಲು. ಹೋಗು ಹೊರಜೋಗಿಲ್ಲಿಂದ. ಯಾಕೋ ಪಿತ್ತ ಎತ್ತಿರತ್ತೆ ನಿನಗೆ? ಯಾಕೆ ಹೊಡೆದೆ? ಏನಾಯ್ತು ನಿಂಗೆ? ನೀವು ತಾನೇ ನಮ್ಮ ಮಾವನ ಕೇಳು ಅಂತ ಹೇಳಿತ್ತು, ಅದಕ್ಕೆ ತಾನೇ ನಮ್ಮ ಮಾವನಿಗೆ ಕೋಪ ಬಂದಿತ್ತು, ಅದಕ್ಕೆ ತಾನೇ ಅವನ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳಿದ್ದು, ಎಲ್ಲ ನಿಮ್ಮಿಂದಾನೆ. ನೋಡು, ಮತ್ತೆ ನಿಮ್ಮ ಮಾವನ ಮನೆಗೆ ನೀನು ಹೋಗ್ಬೇಕು ಅನ್ನೋ ಆಸೆ ಇದ್ರೆ ನಿಜ ಹೇಳು, ಏನ್ ನಡೀತು ಅಂತ? ಪಾಪಚ್ಚಿನ ನಾನು ಮದುವೆ ಮಾಡ್ಕೋಬೇಕು ಅಂದೆ. ಅದಕ್ಕೆ ನಿಮ್ಮ ಮಾವ ಏನ್ ಹೇಳ್ದ? ಪರ್ಕೆ ಅಂದ್ರು, ಚಪ್ಪಲಿ ಅಂದ್ರು, ನನ್ನ ಬೀದಿ ಬಿಕಾರಿ ಅಂದ್ರು, ಬಂದೂಕ ತಗೊಂಡು ಸೂಟಾಕ್ಬಿಡ್ತೀನಿ ಅಂದ್ರು. ಕಣ, ಸರಿಯಾಗಿ ಆಗ್ತೀನಿ ನೋಡು, ನೀವು ತಾನೇ ಕೇಳು ಅಂತ ಹೇಳಿದ್ದು. ನೀವು ತಿಂದ್ರೆ ನಾನು ತಿಂತೀನಿ. ಅವಿವೇಕಿ, ಮೊದಲು ಯಾರು ನೋಡ್ಬೇಕು, ಯಾರನ್ನು ಸರಿ ಮಾಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲದೆ ಅಮ್ಮ ತಾಯಿ ಅವು ಆತ ಭಿಕ್ಷದ ಒಂಥರ ಸೀದಾ ಹೋಗಿ ಅತ್ತೆ ಮಾವನ್ನೇ ಕೇಳ್ಬಿಟ್ಟವನೆ. ನಾನು ಕೇಳ್ದ ಯಾವನೇ ನನಗೆ ಹೇಳ್ಕೊಟ್ಟನು? ಹಾಗಾದ್ರೆ ನಾನು ಏನ್ ಮಾಡು ಅಂತೀಯ? ಮೊದಲು ಹೋಗಿ ಪಾಪಚ್ಚಿನ ವಿಚಾರಿಸು. ಅವನು ನನ್ನ ಆಚೆ ತಳ್ಬಿಟ್ರೆ? ರಂಗ, ನಿಮ್ ಮಾವ ನೀನ್ ಹೊಡಿಬೇಕಾದ್ರೆ ಬೇಡ ಅಂದಿದ್ಯಾರು? ಪಾಪಚ್ಚಿ. ಜಡ್ಡಿ ಬಿಚ್ಚು ಪೈಸಾಮ ಹಾಕು ಅಂತ ಹೇಳಿದವ್ರು ಯಾರು? ಪಾಪಚ್ಚಿ, ನಿನಗೆ ಇಂಗ್ಲಿಷ್ ಹೇಳ್ಕೊಟ್ಟದ್ ಯಾರು? ಪಾಪಚ್ಚಿ. ಅಂತ ಹುಡುಗಿ ನಿನ್ ಮನೆ ಬಿಟ್ಟು ಹೋಗು ಅಂತಾರೇನು? ನೀವು ಹೋದ್ಮೇಲೆ ಅವಳು ಜೀವ ಸಹಿತ ಇರ್ತಾಳೇನು? ಪಾಪಚ್ಚಿಗೆ ನಿನ್ನ ಮೇಲೆ ಪ್ರೀತಿ.
ಹೆಟ್ಟಿಗೆ ನಿಮ್ಮ ಮಾವನ ಮನೆಗೆ ಹೋಗು. ಪಾಪಚ್ಚಿ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳು, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳು. ಆಗ ಅವಳು ಅದನ್ನು ಅವ್ರ ಅಪ್ಪ ಅಮ್ಮನಿಗೆ ಹೇಳ್ತಾಳೆ. ಆಗ ಮನೆ ಬಿಟ್ಟು ಹೋಗು ಅಂತ ಹೇಳಿ ನಿಮ್ಮ ಮಾವ ನಿನ್ನ ಪಾದ ತೊಳೆದು ಅರೆಯನ್ನ ಮಾಡ್ಕೋತಾನೆ. ಸರಿ ನಿಲ್ಲು, ಈಗಲೇ ಹೋದ್ರೆ ನಿಮ್ಮ ಮಾವ ನಿನ್ನ ಕುತ್ತಿಗೆ ಹಿಡಿದು ಆಚೆಗೆ ತಳ್ಳಿಬಿಡ್ತಾನೆ. ರಾತ್ರಿ ಒಬ್ಬನೇ ಒಂಟಿಯಾಗಿ ಹೋಗಿ ಪಾಪಚ್ಚಿ ಹತ್ರ ವಿಷಯನ ಕೇಳು. ಏನು ಏನಿದೆ ಇಷ್ಟೊತ್ತಿನಲ್ಲಿ? ಪಾಪಚ್ಚಿ, ನಿಂಗೆ ವಿಷಯ ಗೊತ್ತಿಲ್ವಾ? ನಾನು ಬೆಳಗ್ಗೆ ಅತ್ತೆ ಮಾವ ನೋಡೋಕೆ ಬಂದಿದ್ದೆ. ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ, ಮದುವೆ ಮಾಡ್ಕೋತಿದ್ದೀವಿ ಅಂತ ಹೇಳಿದೆ. ಅದಕ್ಕೆ ಅವರಿಬ್ರು ನನ್ನ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳ್ಬಿಟ್ರು. ಪಾಪಚ್ಚಿ, ಪಾಪಚ್ಚಿ ಅತ್ತೆ ಮಾವಂಗೆ ನೀನೇ ಹೇಳು. ಪಾಪಚ್ಚಿ ಏನು ಹೇಳಬೇಕು? ಅದೇ ಪಾಪಚ್ಚಿ, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ, ನಾವಿಬ್ರು ಮದುವೆ ಮಾಡ್ಕೋತೀವಿ. ಪ್ರೀತಿಸ್ತಿದೀವ, ಮದುವೆ ಮಾಡ್ಕೋತಿದೀವ? ಹ್ಞೂ ಪಾಪಚ್ಚಿ, ನಿನಗೆ ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ, ಆದರೆ ನನ್ನ ಸ್ನೇಹಿತರಿದಾರಲ್ಲ, ಅವರು ಇದನ್ನು ಕಂಡಿಡ್ದಿದ್ದಾರೆ. ನೀನು ಪಟ್ಟಣದಲ್ಲಿ ಇಷ್ಟು ಓದಿ ಏನು ಪ್ರಯೋಜನ? ನನ್ನ ಹಾಗೆ ನೀನು ಪೆದ್ದಿ ಪೆದ್ದಿ. ಪಾಪಚ್ಚಿ, ನನ್ನ ಸ್ನೇಹಿತರು ಹೇಳಿದ್ರು ನಾವಿಬ್ರು ಪ್ರೀತಿಸ್ತಾ ಇದ್ದೀವಂತೆ, ನಾವಿಬ್ರು ಮದುವೆ ಮಾಡ್ಕೋಬೇಕಂತೆ. ನೀನು ಮದುವೆ ಮಾಡ್ಕೋಬೇಕು ಅಷ್ಟೇ ತಾನೇ? ಇಲ್ಲ ಇರು, ಬರ್ತೀನಿ. ತಿಪ್ಪ, ನೀನ್ ಹೇಳಿದ್ ನಿಜ ಕಣೋ. ಪಾಪಚ್ಚಿ, ಪಾಪಚ್ಚಿ ನನ್ನ ಮದುವೆ ಮಾಡ್ಕೋತಾಳಂತೆ, ಪಾಪಚ್ಚಿ ನನ್ನ ಮದುವೆ ಮಾಡ್ಕೋತಾಳಂತೆ. ಇನ್ಮೇಲೆ ಮಾಮಯ್ಯನ್ಗೆ ಗೋಲಿ ಗೋಲಿ. ತಗೋ ತಗೋ. ಏನ್ ಪಾಪಚ್ಚಿ ಇದು? ಮದುವೆ ಮಾಡ್ಕೋಬೇಕು ಅಂತ ಕೇಳ್ದಲ್ಲ, ತಗೋ ಮಾಡ್ಕೋ. ಏನ್ ಪಾಪಚ್ಚಿ ಇದು? ಬೊಂಬೆನ್ ಹೋಗಿ ಮದುವೆ ಮಾಡ್ಕೋ ಅಂತ ಹೇಳ್ತಾ ಇದೀಯಲ್ಲ. ನಿನ್ಗೆ ಇದೇ ಸರಿಯಾದ ಜೋಡಿ, ಇದು ನಿನ್ ಹಾಗೆ. ನೀನು ಮಾತಾಡ್ತೀಯ, ಇದು ಮಾತಾಡಲ್ಲ, ಅಷ್ಟೇ ವ್ಯತ್ಯಾಸ. ನಿನಗೆಷ್ಟು ಧೈರ್ಯ ಇದ್ರೆ ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಕೇಳ್ತೀಯ? ನಮ್ಮಪ್ಪ ನಿನ್ನನ್ನು ಹೊಡೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಕಣೋ. ನಿನ್ನ ಮುಖಕ್ಕೆ ಮದುವೆ ಬೇರೆ ಕೇಳು. ಪಾಪಚ್ಚಿ, ನನ್ನ ಮಾವಯ್ಯ ಹೊಡೆಯೋವಾಗ್ಲೂ ಇಷ್ಟೊಂದು ನೋವಾಗ್ತಾ ಇರಲಿಲ್ಲ, ಆದ್ರೆ ನೀನು ಹೇಳಿದೆಯಲ್ಲ ಅದನ್ನ ಮಾತ್ರ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಪಾಪಚ್ಚಿ, ನೀ ನಂಗೆ ಇಷ್ಟ ಇಲ್ಲ, ಹೋಗು ಅಂತ ಹೇಳಿದ್ರು ನಾ ಹೊರಟೋಗ್ತಾ ಇದ್ದೆ. ಆದ್ರೆ ಈ ಬೊಂಬೆನ ಕೊಟ್ಟು ಮದುವೆ ಮಾಡ್ಕೋ ಅಂತ ಹೇಳ್ದೆ ನೋಡು. ನಾನು ನಿನ್ ಸುಮ್ಮನೆ ಬಿಡಲ್ಲ ಪಾಪಚ್ಚಿ, ನಾನು ನಿನ್ ಸುಮ್ಮನೆ ಬಿಡಲ್ಲ ಪಾಪಚ್ಚಿ. ಏನೋ ಬೆಳಿಗ್ಗೆ ಅಷ್ಟು ಹೇಳಿದ್ರು, ರಾತ್ರಿ ನನ್ನ ಮಗಳು ರೂಮ್ಗೆ ಬರೋಷ್ಟಕ್ಕಾಗ್ಬಿಟ್ಯಾ? ಎಷ್ಟೋ ಕೊಬ್ಬು ನಿನಗೆ, ಮಧ್ಯರಾತ್ರಿಯಲ್ಲಿ ಮನೆಗೆ ನುಗ್ಗಿ ಗಲಾಟೆ ಮಾಡ್ತೀಯಾ ನಿನ್ನ? ಇವನ್ನ ಕೈಯಲ್ಲಿ ಹೊಡೆದ್ರೆ ನಿನ್ ಕೈಯೇ ನೋವುತ್ತೆ, ತಗೋ. ಇಷ್ಟು ದಿವಸ ನಿಮ್ ಮೇಲಿದ್ದ ಗೌರವದಿಂದಾನೆ ನೀವ್ ಎಷ್ಟು ಹೊಡೆದ್ರು ನಾ ಸುಮ್ಮನಿರ್ತಿದ್ದೆ. ಇನ್ಮೇಲೆ ಏನಾದ್ರೂ ಹೊಡೆದ್ರಿ ಏನೋ ಮಾಡ್ತೀಯಾ? ಮಾವ,
ನಾನು ಕೆಳಗಡೆ ಬಿದ್ದಾಗ ರಂಗ ಅಂತ ಕೂಗಿದ್ಲಲ್ಲ ನನ್ನ ಅತ್ತೆ ಅವಳಿಗೋಸ್ಕರ ಮತ್ತೆ ನಾನು ಈ ಮೆಟ್ಟಲ ಹತ್ತಾ ಇಲ್ಲ ಇಲ್ಲ ನಾನು ಈ ಮನೆ ಬಿಟ್ಟು ಹೋದ್ರು ಇಲ್ಲೇ ಸುತ್ತಾಡ್ತಾ ಇರ್ತೀನಿ ಪಾಪಚ್ಚಿನ ಅದ ಯಾರು ಮದುವೆ ಮಾಡ್ಕೋತಾರೋ ನಾನು ನೋಡ್ತೀನಿ ಎಷ್ಟೇ ಜನ್ಮ ಆಯ್ತಿದ್ರು ಪಾಪಚ್ಚಿನೇ ನನ್ನ ಹೆಂಡತಿ ನಾನೇ ಅವಳ ಗಂಡ ಹಾ ನಾನೇ ಅವಳ ಗಂಡ ಅವನೇನ್ ಹೇಳ್ತಿದ್ದಾನೆ ಬೋಗಳ ನಾಯಿ ಕಚ್ಚಲ್ಲಮ್ಮ ನೀನೇನ್ ಹೆದರ್ಕೋಬೇಡ ಹೋಗ್ ಮಲಕೋ